ಅಕ್ರಮವಾಗಿ ಸಂಗ್ರಹಿಸಲ್ಪಟ್ಟ ಸೂಕ್ತ ದಾಖಲೆಗಳಿಲ್ಲದ ಕುಕ್ಕರ್ ಸೇರಿದಂತೆ ಹಲವು ಗೃಹ ಬಳಕೆ ವಸ್ತುಗಳನ್ನು ಬ್ರೂಸ್ಪೇಟೆ ಪೊಲೀಸರು ಸೀಜ್ ಮಾಡಿದ್ದಾರೆ ಎಂದು ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ತಿಳಿಸಿದ್ದಾರೆ. ಚುನಾವಣಾ ವಿಚಾರವಾಗಿ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಎಸ್ಪಿ ರಂಜಿತ್ ಕುಮಾರ್ ಭಂಡಾರು ಅವರು, ಬ್ರೂಸ್ಪೇಟೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಸರಿಸುಮಾರು 5.5 ಲಕ್ಷ ಮೌಲ್ಯದ ಕುಕ್ಕರ್, ಫ್ಯಾನ್, ಗ್ಯಾಸ್ ಸ್ಟೌವ್ ಸೇರಿದಂತೆ ಇನ್ನಿತರೆ ಗೃಹ ಬಳಕೆ ವಸ್ತುಗಳನ್ನು ಸೀಜ್ ಮಾಡಲಾಗಿದೆ. ನಗರದ ವಡ್ಡರ್ಬಂಡೆಯ ಗೋದಾಮಿನಲ್ಲಿ ಅಕ್ರಮವಾಗಿ ಸಂಗ್ರಹಿಸಿಡಲಾಗಿತ್ತು ಎಂದು ತಿಳಿದು ಬಂದಿದೆ. ಸುಮಾರು 300 ಕುಕ್ಕರ್, 150 ಗ್ಯಾಸ್ ಸ್ಟೌವ್ ಹಾಗೂ 66 ಸೀಲಿಂಗ್ ಫ್ಯಾನ್ಗಳನ್ನು ಹಾಗೂ ಇವುಗಳ ರವಾನೆಗೆ ಬಳಕೆ ಮಾಡಲಾದ ಟಾಟಾ ಎಸ್ ವಾಹನವನ್ನು ಜಪ್ತಿ ಮಾಡಲಾಗಿದೆ ಎಂದು ತಿಳಿಸಿದರು. ನಮ್ಮ ಬಳ್ಳಾರಿಯಲ್ಲಿ ಟೋಟಲ್ 1219 ಪೋಲಿಂಗ್ ಬೂತ್ಸ್ ಇದೆ. ಇದರಲ್ಲಿ ನಾವು 302 ಕ್ರಿಟಿಕಲ್ ಅಂತ ಐಡೆಂಟಿಫೈ ಮಾಡಿದ್ವಿ. 302 917 ನಾರ್ಮಲ್ ಪೋಲಿಂಗ್ ಬೂತ್ಸ್. ಸೊ ಈ ಎಲೆಕ್ಷನ್ಸ್ ಕಂಡಕ್ಟ್ ಮಾಡಲಿಕ್ಕೆ ನಮಗೆ ಬೇಕಾಗಿರುವಂತ ಸಿಬ್ಬಂದಿ ಡೀಟೇಲ್ಸ್, ನಮಗೆ 6 ಜನ DSPs, 16 ಜನ ಇನ್ಸ್ಪೆಕ್ಟರ್ಸ್, 31 ಜನ ಸಬ್ ಇನ್ಸ್ಪೆಕ್ಟರ್ಸ್, 108 ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಸ್, 1175 HCPC ಮತ್ತು 731 ಹೋಮ್ ಗಾರ್ಡ್, ಟೋಟಲ್ ಸೇರಿ 2067 ಜನ ಸಿಬ್ಬಂದಿ ನಮಗೆ ಬೇಕಾಗಿರುತ್ತೆ. ಸೊ ಇದರಲ್ಲಿ ನಮಗೆ ಶಾರ್ಟೇಜ್ ಬಂದ್ಬಿಟ್ಟು ಅರೌಂಡ್ 650 ಮೆನ್ ಆ್ಯಂಡ್ ಆಫೀಸರ್ಸ್ ಇದೆ. ಇವಾಗ ಫೇಸ್ ವೈಸ್ ಮಾಡ್ತಾ ಇದ್ದಾರೆ, ಅದಕ್ಕೆ ವಿಲ್ ಗೆಟ್ ಸಫಿಷಿಯಂಟ್ ನಂಬರ್ ಆಫ್ ಸ್ಟಾಫ್ ಫ್ರಮ್ ಅದರ್ ಡಿಸ್ಟ್ರಿಕ್ಸ್, ಅದರ್ ಪ್ಲೇಸಸ್. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ CAPF ಕಂಪನೀಸ್ ಕೂಡ ಬರುತ್ತೆ. ಇಲ್ಲಿತನ CAPF ಸೆಂಟ್ರಲ್ ಆರ್ಮಡ್ ಪೊಲೀಸ್ ಫೋರ್ಸಸ್ ಅವರು ಕೂಡ ಯಾವ ಆರ್ಗನೈಸೇಷನ್ ಬರುತ್ತೆ ಇನ್ನೂ ಗೊತ್ತಿಲ್ಲ ನಮಗೆ, ಎಷ್ಟು ಕಂಪನಿ ಕೊಡ್ತಾರೆ. ನಾವು ರಿಕ್ವೀಷನ್ 10 ಕಂಪನೀಸ್ಗೆ ರಿಕ್ವೀಷನ್ ಕಳಿಸಿದ್ವಿ. ವಿ ಮೇ ಗೆಟ್ ಅರೌಂಡ್ 6-8. ಸೊ ಅವರು ಒನ್ಸ್ ಅವರು ಬಂದ ನಂತರ ನಾವು ಈ ಕಾನ್ಫರೆನ್ಸ್ ಬಿಲ್ಡಿಂಗ್ ಮೆಜರ್ಸ್ ಏನಿದೆ ಇದೆಲ್ಲ ಮಾಡ್ತೀವಿ, ರೂಟ್ ಮಾರ್ಚಸ್ ಇದೆಲ್ಲ ಮಾಡ್ತೀವಿ. ರಿಗಾರ್ಡಿಂಗ್ ಎನ್ಫೋರ್ಸ್ಮೆಂಟ್, ನಾವು 24 ಚೆಕ್ ಪೋಸ್ಟ್ ಆಲ್ರೆಡಿ ಎಸ್ಟಾಬ್ಲಿಷ್ ಮಾಡಿದ್ವಿ. ಇದರಲ್ಲಿ 13 ಇಂಟರ್ ಸ್ಟೇಟ್ ಚೆಕ್ ಪೋಸ್ಟ್ ಇದೆ. ಹಿಂಗೆ ಕರ್ನೂಲ್ ಆ್ಯಂಡ್ ಅನಂತಪುರ್ ಜೊತೆ ಏನು ಬಾರ್ಡರ್ ಇದೆ, ಬಾರ್ಡರ್ ಏರಿಯಾಸಲ್ಲಿ. ಇಲ್ಲಿ ತನಕ ಮಾಡಲ್ ಕೋಡ್ ಆಫ್ ಕಾಂಡಕ್ಟ್ ಸ್ಟಾರ್ಟ್ ಆದ ನಂತರ ಇಲ್ಲಿ ತನಕ ಸೀಜರ್ಸ್ ಹಿಂಗೆ ಮೋಕನಲ್ಲಿ ಒಂದು ಕಾರ್ನಲ್ಲಿ ಒಂದು 26 kg ಸಿಲ್ವರ್ ಮತ್ತು 3,55,000 ಕ್ಯಾಶ್ ಕ್ಯಾರಿ ಮಾಡ್ತಾ ಇದ್ರು. ಇದೊಂದು ಕೇಸ್ ಆಗಿದೆ. ಅಂಡ್ ನಿನ್ನೆ ಬ್ರೂಸ್ಪೇಟ್ ಲಿಮಿಟ್ಸ್ ಅಲ್ಲಿ ಒಂದು ಪ್ಲೇಸ್ ನಲ್ಲಿ 300 ಕುಕ್ಕರ್ಸ್, 150 ಸ್ಟೌವ್ಸ್, ಗ್ಯಾಸ್ ಸ್ಟೌವ್ಸ್ ಮತ್ತು 66 ಸೀಲಿಂಗ್ ಫ್ಯಾನ್ಸ್ ಎಲ್ಲ ವಿತೌಟ್ ಪ್ರಾಪರ್ ಡಾಕ್ಯುಮೆಂಟೇಷನ್ ಇತ್ತು. ಇದನ್ನು ಕೂಡ ಸೀಜ್ ಮಾಡಿದ್ದಾರೆ. ಮತ್ತು ಪೊಲೀಸರು ಒಂದು 9 ಪ್ರಕರಣಗಳಲ್ಲಿ 113 ಲೀಟರ್ ಮದ್ಯವನ್ನು ವಶಕ್ಕೆ ಪಡೆದಿದ್ದಾರೆ. ನೆಕ್ಸ್ಟ್ ಕಮಿಂಗ್ ಟು ಪ್ರಿವೆಂಟಿವ್ ಆಕ್ಷನ್, ಬಳ್ಳಾರಿ ಜಿಲ್ಲೆಯಲ್ಲಿ ಟೋಟಲ್ ಇವಾಗ 832 ರೌಡಿ ಶೀಟರ್ಸ್ ಇದ್ದಾರೆ. ಇದರಲ್ಲಿ ಆಲ್ರೆಡಿ 683 ರೌಡಿ ಶೀಟರ್ಸ್ ಮೇಲೆ ಪ್ರಿವೆಂಟಿವ್ ಆಕ್ಷನ್ ಸ್ಟಾರ್ಟ್ ಆಗಿದೆ. 529 ರೌಡಿ ಶೀಟರ್ಸ್ ಮೇಲೆ ಬೌಂಡ್ ಡೌನ್ ಆಗಿದೆ, ಇನ್ನು ಉಳಿದವರ ಮೇಲೆ ನಡೀತಾ ಇದೆ. ನೆಕ್ಸ್ಟ್ ಎಕ್ಸ್ಟರ್ನ್ಮೆಂಟ್, ಒಂದು ಎಕ್ಸ್ಟರ್ನ್ಮೆಂಟ್ ಆಗಿದೆ. ಆಲ್ರೆಡಿ 4 ಪ್ರಪೋಸಲ್ಸ್ ಕಳಿಸ್ತೀವಿ, ಇನ್ನೂ 10 ನಾವು ರೆಡಿ ಮಾಡ್ಕೊಳ್ತಾ ಇದ್ವಿ. ಗೌಸ್ ಅಂತ ಹೇಳಿ ಕಂಪ್ಲೀಟ್ ಒಬ್ಬ ರೌಡಿ ಶೇಟರ್, ಇವರಿಗೆ ಬೀದರ್ಗೆ ನಾವು ರೆಡಿ ಫಾರ್ ಮಾಡಿದ್ವಿ. ಈ ವೆಪನ್ಸ್ ಸಂಬಂಧಪಟ್ಟಂತೆ ಬಳ್ಳಾರಿಯಲ್ಲಿ ಟೋಟಲ್ 929 ವೆಪನ್ ಲೈಸೆನ್ಸ್ ವೆಪನ್ಸ್ ಇದೆ. ಇದರಲ್ಲಿ ಆಲ್ರೆಡಿ 623 ಡಿಪಾಸಿಟ್ ಆಗಿದೆ, ಇನ್ನು ಉಳಿದ 304 ಕೂಡ ವಿತಿನ್ 2-3 ಡೇಸ್ ಆಗುತ್ತೆ. ಮತ್ತು ಗೂಂಡಾ ಆಕ್ಟ್ ಮತ್ತು ಪಿಟ್ ಎನ್ ಡಿಪಿಎಸ್ ಆಕ್ಟ್ ನಲ್ಲಿ ಕೂಡ ನಾವು ಪ್ರಪೋಸಲ್ಸ್ ರೆಡಿ ಮಾಡ್ತಾ ಇದೀವಿ. ನೆಕ್ಸ್ಟ್ ನಾವು ಒಂದು ಹೆಲ್ಪ್ ಲೈನ್ ನಂಬರ್ ಮಾಡಿದ್ವಿ, 9480803083. ಇದರಲ್ಲಿ 3083 ಎಲೆಕ್ಷನ್ ಹೆಲ್ಪ್ ಲೈನ್ ನಮ್ಮ ಕಂಟ್ರೋಲ್ ನಲ್ಲಿ. ಇದರಲ್ಲಿ ಮೇನ್ ಆಗಿ ನೀವು ಏನಾದರೂ ವಯೋಲೇಷನ್ಸ್, ಮಾಡಲ್ ಕೋಡ್ ಆಫ್ ಕಾಂಡಕ್ಟ್ ವಯೋಲೇಷನ್ಸ್ ಅಥವಾ ಅಕ್ರಮ ಮದ್ಯ, ಇಲ್ಲಾಂದ್ರೆ ದುಡ್ಡು ಹಂಚೋದು, ಯಾವುದೇ ಥರ ಇಲ್ಲಿಗಲ್ ಆಕ್ಟಿವಿಟಿ ಆರ್ ಎನಿಥಿಂಗ್ ರಿಲೇಟೆಡ್ ಟು
ಎಲೆಕ್ಷನ್ಸ್ ಕೋಡ್ ಆಫ್ ಕಂಡಕ್ಟ್ ವಯೋಲೇಷನ್ಸ್ ಏನೇ ಅಬ್ಸರ್ವ್ ಮಾಡಿದ್ರು ಕೂಡ ಈ ನಂಬರ್ಗೆ ಮಾಹಿತಿ ನೀಡಬಹುದು. ಆಲ್ರೆಡಿ ಸಿ ವಿಜಿಲ್ ಯಾ ನಂಬರ್ ಯಾರು ಡಿಸ್ಕ್ಲೋಸ್ ಮಾಡಲ್ಲ. ಸೀಕ್ರೆಸಿ ವಿಲ್ ಬಿ ಮೇಂಟೈನ್. 9480803083. ನೆಕ್ಸ್ಟ್ ಯಾವುದು ಸೆನ್ಸಿಟಿವ್ ಪೋಲಿಂಗ್ ಸ್ಟೇಷನ್. ಸೆಕ್ಯೂರಿಟಿ ಆಫ್ ಸೆಕ್ಷನ್ ಆಫ್ ಸಿ ಎ ಪಿ ಎಫ್ ಹಾಕ್ತೀವಿ ಅಂದ್ರೆ 4 ಜನ ಸಿ ಎ ಪಿ ಎಫ್ ಅವರು ಇರ್ತಾರೆ. 1+1 ಅಂದ್ರೆ ಒಂದು ಹೆಡ್ ಕಾನ್ಸ್ಟೇಬಲ್ ಆರ್ ಪೊಲೀಸ್ ಕಾನ್ಸ್ಟೇಬಲ್ ಪ್ಲಸ್ ಒಂದು ಹೋಮ್ ಗಾರ್ಡ್ ಇವರಿಬ್ಬರು ಕೂಡ ಇರ್ತಾರೆ. ಯಾರು ವೋಟರ್ ವೋಟರ್ ಸಿ ಎನ್ಫೋರ್ಸ್ಮೆಂಟ್ ಆಲ್ರೆಡಿ ನಾವು ಸೊ ಎಲ್ಲ ಆಕ್ಟಿವಿಟೀಸ್ ಎಲ್ಲ ಆಕ್ಟಿವಿಟೀಸ್ ಸ್ಟಾರ್ಟ್ ಮಾಡಿದ್ವಿ. ನಿನ್ನೆ ಒಂದು ಎಲ್ಲ ನೈಟ್ ಡ್ರೈವ್ ಮಾಡಿದ್ದಾರೆ ಸಿಟಿನಲ್ಲಿ. ನೆಕ್ಸ್ಟ್ ಪ್ರತಿಯೊಂದು ಪ್ಲೇಸ್ ಕೂಡ ನಾವು ಚೆಕ್ ಮಾಡ್ತೀವಿ. ಹೋಟೆಲ್ಸ್ ಲಾಡ್ಜಸ್ ಇರಲಿ ಕ್ಲಬ್ಸ್ ಇರಲಿ ಯಾವುದೇ ಇರಲಿ ಎವ್ರಿಥಿಂಗ್ ವಿಲ್ ಬಿ ಚೆಕ್ ಅಂಡ್ ಆಲ್ ಕೈಂಡ್ಸ್ ಆಫ್ ಇಲ್ಲಿಗಲ್ ಆಕ್ಟಿವಿಟೀಸ್ ವಿಲ್ ಬಿ ಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಅಂಡ್ ಆಕ್ಷನ್ ವಿಲ್ ಬಿ ಟೇಕನ್. ಸಮ್ 3 ಡೇಸ್ ಬ್ಯಾಕ್ ಆನ್ 17th ಪಿ ಡಿ ಹಳ್ಳಿ ಲಿಮಿಟ್ಸ್ ಅಲ್ಲಿ ಚಾಗನೂರ್ ಹತ್ತಿರ ಒಂದು ನಮ್ಮ ಡಿ ಎಸ್ ಪಿ ಸಿಲ್ಗುಪ್ಪ ಅವರು ಒಂದು ರೈಡ್ ಮಾಡಿದ್ದಾರೆ. ಇದರಲ್ಲಿ 36 ಜನರಿಗೆ ವಶಪಡಿಸಿಕೊಂಡು 1,15,000 ಕ್ಯಾಶ್ ಸೀಸ್ ಮಾಡಿದ್ದಾರೆ. ಗ್ಯಾಂಬ್ಲಿಂಗ್ ನಡೀತಾ ಇದೆ. ಓಕೆ ಓಕೆ ಇದು ಒಂದು ಪ್ರಶ್ನೆ ಆಯ್ತು. ಇವಾಗ ನಾನು ಐ ವಿಲ್ ಡೆಲಿಗೇಟ್ ಇಟ್ ಟು ಮೈ ಅಡಿಷನಲ್ ಎಸ್ ಪಿ ಟು ನವೀನ್ ಅವರು ಪ್ರೆಸ್ ಅಂಡ್ ಪೊಲೀಸ್ ಗ್ರೂಪ್ ಅಲ್ಲಿ ನಾವು ಆ್ಯಡ್ ಮಾಡ್ತೀವಿ. ಪ್ರತಿದಿನ ಒಂದು ಪ್ರೆಸ್ ನೋಟ್ ಕಳಿಸ್ಕೊಡೋಣ. ಸಿ ಏನಿದ್ರು ಅವ್ರಿಗೆ ಕೇಳಿ ನೀವು ಆಯ್ತಾ. ದಿಸ್ ರೆಸ್ಪಾನ್ಸಿಬಿಲಿಟೀಸ್ ಡೆಲಿಗೇಟೆಡ್ ಟು ಅಡಿಷನಲ್ ಎಸ್ ಪಿ ಟು. ಓಕೆ ಸಿಕ್ಕಿದ್ದು 36 ಜನ ಆಂಧ್ರ. ಯಾರು 3009 ಆಂಧ್ರದವರು ಇಲ್ಲ, ಇಲ್ಲಿ ಲೋಕಲೈಟ್ಸ್ ಇದ್ದಾರೆ ಎಲ್ಲ ನಮ್ಮ ಪಿಡಿಹಳ್ಳಿ ಏರಿಯಾದವರು. ಸೊ ಮತ್ತೆ ನಮ್ಮ ನೈಟ್ ಡ್ರೈವ್ ಏನು ಮಾಡಿದೀವಿ ಅದರಲ್ಲಿ ಜಾನ್ವರಿಯಿಂದ ಇಲ್ಲಿ ತನಕ ಟೋಟಲ್ 1817 ಪೆಟ್ಟಿ ಕೇಸಸ್ ಮಾಡಿದೀವಿ. 1817 ಪೆಟ್ಟಿ ಕೇಸಸ್, 164 ಡ್ರಂಕ್ ಅಂಡ್ ಡ್ರೈವ್ ಕೇಸಸ್ ಮತ್ತು 66 ಓವರ್ ಸ್ಪೀಡ್ ಕೇಸಸ್. ಟೋಟಲ್ 10,000 ಇಂಡಿಯನ್ ಮೋಟರ್ ವೆಹಿಕಲ್ ಆಕ್ಟ್ ಕೇಸಸ್ ಅಂದ್ರೆ ಟ್ರಾಫಿಕ್ ಫೈನ್ಸ್ ಆಗಿದೆ. ಮತ್ತೆ ನಮ್ಮವರು ಎಲ್ಲ ಕಡೆ ಫೈನ್ ಅಮೌಂಟ್ ಕಲೆಕ್ಟೆಡ್ ನಾನು ಹಾಕ್ತೇನೆ, ನಮ್ಮ ಹತ್ರ ನಂಬರ್ ಇಲ್ಲ. ನೆಕ್ಸ್ಟ್ ಇದು ವಿಸಿಬಲ್ ಪೊಲೀಸಿಂಗ್ ಅಂತ ಹೇಳಿ ನಾವು ಮಾಡ್ತಾ ಇದೀವಿ. ಫುಡ್ ಪ್ಯಾಟ್ರೋಲ್ಸ್ ಇದೆಲ್ಲ ಮಾಡ್ತಾ ಇದೀವಿ. ಅರೌಂಡ್ 550 ಫುಡ್ ಪೆಟ್ರೋಲ್ಸ್ ಮಾಡಿದ್ದಾರೆ ನಮ್ಮ ಕಾನ್ಸ್ಟೇಬಲ್ಸ್ ಅಂಡ್ ಆಫೀಸರ್ಸ್. ಇದು ಡೇ ಟೈಮ್ ಫುಡ್ ಪೆಟ್ರೋಲ್ಸ್ ಆಗಿದೆ ಅಂಡ್ 510 ಫುಡ್ ಪೆಟ್ರೋಲ್ಸ್ ನೈಟ್ ಟೈಮ್ ಅಲ್ಲಿ ಮಾಡಿದ್ದಾರೆ. ನಡ್ತಾ ಹೋಗ್ತಾರೆ. ಯೂಶಲಿ ಮುಂಚೆ ಏನ್ ಮಾಡ್ತಾ ಇದ್ರು, ಬೈಕ್ ನಲ್ಲಿ ಹೋಗಿ ಅವರು ನೋಡ್ಕೊಂಡ್ ಬರ್ತಾ ಇದ್ರು ಬೀಟ್ ಅಂದ್ರೆ. ಇವಾಗ ಫುಡ್ ಪೆಟ್ರೋಲ್ ನಾವು ಮ್ಯಾಂಡೇಟರಿ ಮಾಡಿದ್ವಿ. ಅವರು ನಡ್ತಾ ಹೋಗ್ಬೇಕು, ಫೋಟೋಸ್ ಕಳಿಸ್ಬೇಕು ನಮ್ಗೆ, ಜನರ ಜೊತೆ ಇಂಟ್ರಾಕ್ಟ್ ಮಾಡ್ಬೇಕು, ನಡ್ಕೊಂಡ್ ಬರ್ಬೇಕು. ಸೊ ಇಲ್ಲಿ ತನಕ 14 ರೂಟ್ ಮಾರ್ಚಸ್ ಆಲ್ರೆಡಿ ಆಗಿದೆ ಡಿಫ್ರೆಂಟ್ ಕಾನ್ಸ್ಟಿಟ್ಯೂನ್ಸಿಸ್ ನಲ್ಲಿ. 14 ರೂಟ್ ಮಾರ್ಚಸ್ ಮಾಡಿದ್ದಾರೆ. ಇನ್ನು ಸಿ ಎ ಪಿ ಎಫ್ ಫೋರ್ಸಸ್ ಬಂದ ನಂತರ ನಾವು ರೆಗ್ಯುಲರ್ ಆಗಿ ರೂಟ್ ಮಾರ್ಚಸ್ ಬೇರೆ ಡಾಮಿನೇಷನ್ ಎಕ್ಸಸೈಸ್ ಮಾಡ್ತೀವಿ. ಪ್ರೆಸ್ ನೋಟ್ ಕಲಿಸ್ತೀವಿ. ಇದು ಎಲೆಕ್ಷನ್ ರಿಲೇಟೆಡ್ ಎನ್ಫೋರ್ಸ್ಮೆಂಟ್ ಕಲಿಸ್ತೀವಿ. ಜಾಮೀನಗರ್ ಪೇಸ್ ಕಲಿಸ್ತೀವಿ. ಇಂಟೆಲಿಜೆನ್ಸ್ ಫೇಲ್ ಅಂದ್ರೆ ಎನ್ ಐ ಎ ಸಂಬಂಧಪಟ್ಟಂತೆ ನಾವೇನು ಅಬ್ಸರ್ವ್ ಮಾಡಿದ್ವಿ, ಅವರು ಇಟ್
ಟೆಲಿಗ್ರಾಮ್, ಸಿಗ್ನಲ್ ಈ ತರ ಆಪ್ಸ್ ಯೂಸ್ ಮಾಡ್ತಾರೆ. ಅದು ಟ್ರ್ಯಾಕ್ ಮಾಡ್ಲಿಕ್ಕೆ ನಮ್ಮ ಹತ್ರ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಇಲ್ಲ. ಅದನ್ನ ಎನ್ಐದವರು ಅವ್ರ ಹತ್ರ ಜಾಸ್ತಿ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಇರುತ್ತೆ. ಬಟ್ ಆನ್ ದ ಗ್ರೌಂಡ್ ನಾವು ಮಾನಿಟರಿಂಗ್ ಮಾಡ್ತಾ ಇದ್ವಿ. ಈಗಾಗಲೇ ಏನು ರೈಡ್ ಆಗಿದೆ, ಆಮೇಲೆ ಯಾರ್ಯಾರು ಸಸ್ಪೆಕ್ಟ್ಸ್ ಇದ್ದಾರೆ ಅವರೆಲ್ಲರದ್ದು ಡೀಟೇಲ್ಸ್ ಕಲೆಕ್ಟ್ ಮಾಡಿ ಅವರೆಲ್ಲರ ಮೇಲೆ ಕಮ್ಮಿನಲ್ಲಿ ರೌಡಿ ಶೀಟ್ಸ್ ಓಪನ್ ಮಾಡಿ ಅವನ್ನ ಮಾನಿಟರ್ ಮಾಡ್ತಾ ಇದ್ದೀವಿ. ಮತ್ತು ನಾವೊಂದು ಇಂಟರ್ನಲ್ ಸೆಕ್ಯೂರಿಟಿ ಮೀಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಇದರಲ್ಲಿ ಬೇರೆ ಸೆಂಟ್ರಲ್ ಏಜೆನ್ಸೀಸ್ ಏನೇನಿದೆ ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಇದರಲ್ಲಿ ನಾವು ಇಂಟೆಲಿಜೆನ್ಸ್ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಒಂದು ರೀತಿ ಏನು ಇವರು ಹೊಸ ಹೊಸ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ, ಅದಕ್ಕಾಗಿ ಒಂದು ಕೋಆರ್ಡಿನೇಟೆಡ್ ಎಫರ್ಟ್ಸ್ ಇರಬೇಕು, ಒಂದು ಹೋಲಿಸ್ಟಿಕ್ ಅಪ್ರೋಚ್ ಇರಬೇಕಂತ ಹೇಳಿ ಒಂದು ಕೋಆರ್ಡಿನೇಟೆಡ್ ಮೀಟಿಂಗ್ ಮಾಡ್ತಾ ಇದ್ವಿ. ಇದರಲ್ಲಿ ನಾವು ಡಾಟಾ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ವಿ, ಒಂದು ಮಾನಿಟರಿಂಗ್ ಕೂಡ ಮಾಡ್ತಾ ಇದ್ವಿ. ಕ್ರೈಮ್ ಎನ್ಐಎ ರೇಡ್ ಆಗಿದೆ, ಒಂದು ಮಾಡ್ಯೂಲ್ ಬಸ್ಟ್ ಆಗಿದೆ, ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಪಾಪ್ಯುಲರ್ ಆಗಿದೆ. ಉತ್ತರ ಪ್ರದೇಶದಿಂದ ಬಂದು ಯಾರು ಸೆಟ್ಲ್ ಆಗಿಲ್ಲ, ಹೈದರಾಬಾದ್ನವರು ಯಾರು ಇಲ್ಲ. ಅಲ್ಲ ಕ್ರೈಮ್, ಅದಕ್ಕೆ ಕ್ರೈಮ್ ಹಬ್ ಅಂದ್ರೆ ನೋಡಿ, ಅದು ಒಂದು ಟೈಪ್ ಆಫ್ ತಲ್ವಾರ್ ಟೈಪ್ ಇದೆ. ಇಟ್ಸ್ ನಾಟ್ ಎ ಶಾರ್ಪ್ ಆಲ್ಸೋ ಬ್ಲಂಟ್, ಅದು ಮಾರಕಾಸ್ತ್ರ ಲೆಕ್ಕಾಚಾರಕ್ಕೆ ಬರುತ್ತೆ. ಇದೇನಾಗಿದೆ ಯುವಕರ್, ಇಲ್ಲ ಯುವಕರಲ್ಲಿ ಒಂದು ಡೆಮಾನ್ಸ್ಟ್ರೇಷನ್ ಎಫೆಕ್ಟ್ ಜಾಸ್ತಿ ಆಗಿದೆ. ಈ ಫ್ಲೆಕ್ಸಿಗೆಲ್ಲ ಹಾಕೋದು, ಈ ಹುಟ್ಟುಹಬ್ಬ ಸ್ವಲ್ಪ ಜೋರಾಗಿ ಮಾಡೋದು, ಇದೆಲ್ಲ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ. ಸೊ ಇದರ ಬಗ್ಗೆ ಕೂಡ ನಾವು ಕ್ರಮ ಕೈಗೊಳ್ತಾ ಇದ್ವಿ. ಈಗಾಗಲೇ ಮೂರು ಸ್ಪೆಷಲ್ ನೈಟ್ ಡ್ರೈವ್ಸ್ ಆಗಿದೆ. ಈ ನೈಟ್ ಡ್ರೈವ್ ನಲ್ಲಿ ನಾವು ಏನ್ ಮಾಡ್ತಾ ಇದ್ವಿ, ನೈಟ್ 12 o'clock ನಂತರ ಯಾರು ಓಡಾಡ್ತಾರೆ ರೋಡ್ ಮೇಲೆ ಅವ್ರಿಗೆಲ್ಲರಿಗೂ ತಂದು ಕೂರಿಸಿ ಕೌನ್ಸಿಲಿಂಗ್ ಮಾಡಿ ಪೆಟ್ಟಿ ಕೇಸಸ್ ಮಾಡಿ ಮತ್ತು ಡ್ರಂಕ್ ಅಂಡ್ ಡ್ರೈವ್ ಕೇಸಸ್, IMV ಕೇಸಸ್ ಮಾಡಿ ಬಿಡ್ತಾ ಇದ್ವಿ. ಇನ್ನು ಮುಂದೆ ಕೂಡ ಇದು ಕಂಟಿನ್ಯೂ ಆಗುತ್ತೆ. ಓವರ್ಆಲ್ ಈ ತರ ನ್ಯೂಸೆನ್ಸ್ ಏನಿದೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಎಲ್ಲ ತರ ಪ್ರಯತ್ನಗಳು ನಡೀತಾ ಇದೆ. ಅವರ ಮದರ್ ಎಕ್ಸ್ ಮೇಯರ್ ನಾಗಮ್ಮ ಅಂತ ಇದ್ರು, ಸ್ವಲ್ಪ ಇವರು ಪೊಲಿಟಿಕಲ್ ಆಗಿ ಓಡಾಡ್ತಾ ಇದ್ರು ಅಂತ ಕೂಡ ಇದೆ. ವಾಟ್ ಎವರ್ ಇಟ್ ಈಸ್, ಅವರು ಅರೆಸ್ಟ್ ಆಗಿದ್ದಾರೆ. ನಮ್ಮ ಇನ್ವೆಸ್ಟಿಗೇಷನ್ ಅಂಡ್ ಚಾರ್ಜ್ ಶೀಟ್ ವಿಲ್ ಬಿ ಡನ್ ಇನ್ ಪರ್ಫೆಕ್ಟ್ ಮ್ಯಾನರ್. ಸೊ ದಟ್ ಆಕ್ಟಿವಿಟಿ ಎಲ್ಲ ಕೂಡ ಗೆಟ್ ಪನಿಶ್ಮೆಂಟ್. ಎನ್ ಡಿ ಪಿ ಎಸ್ ಬಗ್ಗೆ ಎಲ್ಲ ಎಫರ್ಟ್ಸ್ ಆಗ್ತಾ ಇದೆ. ನಾವೆಲ್ಲ ಸೋರ್ಸ್ ಪಾಯಿಂಟ್ಸ್ ಕೂಡ ಐಡೆಂಟಿಫೈ ಮಾಡಿದ್ವಿ, ರಾಯದುರ್ಗ, ಗುಂತಕಲ್ಲು, ಸಿಂಧನೂರು ಮತ್ತು ಕೊಪ್ಪಲ. ಗೋವಾ ಇಂದ ಏನಿಲ್ಲ, ಇಲ್ಲಿ ತನಕ ನಾವೇನು ಕೇಸಸ್ ಮಾಡಿದ್ವಿ ಅದರಲ್ಲಿ ಮೇನ್ ಈ 4-5 ಸೋರ್ಸ್ ಪಾಯಿಂಟ್ಸ್ ನಮಗೆ ತಿಳಿದು ಬಂದಿದೆ. ಕುಂತಕಲ್, ಸಿಂಧನೂರ್, ಕೊಪ್ಪಲಲ್ಲಿ ಕೂಡ ನಮಗೆ ಕೆಲವು ಏರಿಯಾಸಿಂದ ಬರ್ತಾ ಇದೆ. ಸೊ ಈ ಎನ್ ಡಿ ಪಿ ಸಂಬಂಧಪಟ್ಟಂತೆ ಈ ವರ್ಷ ಆಲ್ರೆಡಿ ಒಂದು 17 kg ನಾವು ಸೀಜ್ ಮಾಡಿದ್ವಿ. ಮತ್ತು ನಮ್ಮ ನೈಟ್ ಡ್ರೈವ್ ಅಲ್ಲಿ ಕೂಡ ಈ ತರ ಇನ್ಸಿಡೆಂಟ್ಸ್, ಕನ್ಸಂಪ್ಷನ್ ಈವ್ನಿಂಗ್ ರೌಂಡ್ಸ್ ಅಲ್ಲಿ ಕನ್ಸಂಪ್ಷನ್ ಬಗ್ಗೆ ಕೂಡ ನಾವು ಮಾಡ್ತಾ ಇದ್ವಿ. ಕನ್ಸಂಪ್ಷನ್ ರಿಲೇಟೆಡ್ ಕೇಸಸ್ ಕೂಡ ಮಾಡ್ತಾ ಇದ್ವಿ. ಇನ್ನು ಮುಂದೆ ಕೂಡ ಇದು ಸೀರಿಯಸ್ ಆಗಿ ತಗೊಂಡ್ವಿ. ಎನ್ ಡಿ ಪಿ ಎಸ್ ಇಸ್ ಎ ಫೋಕಸ್ ಏರಿಯಾ ಫಾರ್ ಅಸ್. ಯಾರು ಪ್ರೀವಿಯಸ್ ಪೆಡ್ಲರ್ಸ್ ಇದ್ದಾರೆ ಅವ್ರ ಮೇಲೆ ಕೂಡ ಮಾನಿಟರ್ ಮಾಡ್ತಾ ಇದ್ವಿ. ಅವ್ರ ಮೇಲೆ ಹೆಚ್ಚಿನ ಕ್ರಮ ಕೈಗೊಳ್ಳಿ ಕೂಡ ನಾವು ಸ್ಟೆಪ್ಸ್ ತಗೊಳ್ತಾ ಇದ್ವಿ. ಎಲ್ಲ ಚೆಕ್ ಮಾಡ್ತಾ ಇದ್ವಿ. ಕಾಲೇಜ್ಗಳ ಮುಂದೆಗಳ ಏನು ಗೂಡಂಗಡಿಗಳು ಇರ್ತವೆ ಅದು ಕೂಡ ನಾವು ಸರ್ಪ್ರೈಸ್ ಆಗಿ ಚೆಕ್ ಮಾಡ್ತಾ ಇದ್ವಿ. ಅದು ಎನ್ಐದು ಇನ್ವೆಸ್ಟಿಗೇಷನ್ ಸ್ವಲ್ಪ ಅದು ಸೆನ್ಸಿಟಿವ್ ಇರುತ್ತೆ, ಜಾಸ್ತಿ ಡೀಟೇಲ್ಸ್ ಹೇಳಕ್ ಆಗಲ್ಲ. ಬಟ್ ಟ್ರ್ಯಾಕ್ ಮಾಡ್ತಾ ಇದ್ದಾರೆ,
ಪರ್ಸನ್ ಶಿವಮೊಗ್ಗದವರು ಅಂತ ಐಡೆಂಟಿಫೈ ಆಗಿದ್ದಾರೆ. ಬಟ್ ಇನ್ನು ಫರ್ದರ್ ಡೀಟೇಲ್ಸ್ ಬೇಕು. ಕಲ್ಪನಾ ಆಗ್ತಾ ಇದೆ, ಕೇಸಸ್ ಆಗ್ತಾ ಇಲ್ಲ ಅಂತ ಏನೂ ಇಲ್ಲ. ಇಲ್ಲ, ನಿನ್ನೆ ಕೇಸ್ನಲ್ಲಿ ಐಡೆಂಟಿಫೈ ಆಗಿದ್ದಾರೆ, ವಿಲ್ ಬಿ ಅರೆಸ್ಟ್. ಯಾರು ಹೆಂಗೋಗಿ ಅಂತ ಗೊತ್ತಾಗಿತ್ತು. ಸಿ, ಎಲ್ಲ ಕೇಸಲ್ಲಿ ಐಡೆಂಟಿಫೈ ಅಂತೂ ಆಗ್ತಾ ಇದ್ದಾರೆ, ನಾವು ಐಡೆಂಟಿಫೈ ಮಾಡ್ತಾ ಇದ್ವಿ. ಅಲ್ಟಿಮೇಟ್ಲಿ ಡಿಟೈನಿಂಗ್ ಬಟ್ ಕೇಸಸ್ ಆಗ್ತಾ ಇದೆ ನೀವು ಹೇಳಿದಂಗೆ. ಬಟ್ ಯೂಶ್ವಲಿ ಇದು ಯಾವ ಥರ ಏರಿಯಾಸ್ಗಳೆಲ್ಲ ಆಗ್ತಾ ಇದೆ ಅಂದರೆ, ಸ್ವಲ್ಪ ಸ್ಪಾರ್ಸ್ಲಿ ಸ್ಪೇಸ್ ಹೌಸಸ್ ಮತ್ತು ಜಾಸ್ತಿ ಲಾಕ್ಡ್ ಹೌಸಸ್, ಎಲ್ಲ ಕೂಡ ಲಾಕ್ಡ್ ಹೌಸಸ್ ಎಲ್ಲ ಆಗ್ತಾ ಇದೆ. ನಿನ್ನೆ ಏನು ಕುವೆಂಪು ನಗರದಲ್ಲಿ ಏರಿಯಾದಲ್ಲಿ ಆಗಿದೆ, ಅಲ್ಲಿ ಹೆಚ್ಚಾಗಿ ಜೆ ಎಸ್ ಡಬ್ಲ್ಯೂ ಎಂಪ್ಲಾಯೀಸ್ ವರ್ಕರ್ಸ್ ಇವರೆಲ್ಲ ಇರ್ತಾರೆ. ಅವ್ರು ಮೋಸ್ಟ್ಲಿ ಮನೆಯಲ್ಲಿ ಇರಲ್ಲ ಮೋಸ್ಟ್ ಆಫ್ ದ ಟೈಮ್ಸ್. ಸೊ ಈ ಥರ ಪ್ಲೇಸಸ್ ಇದ್ದಾಗ ಅವರು ಐಡೆಂಟಿಫೈ ಮಾಡ್ತಾರೆ ಕಲ್ಲರ್ ಯಾರಿದ್ದಾರೆ, ದೆನ್ ಟಾರ್ಗೆಟ್ ಸಚ್ ಕೈಂಡ್ ಆಫ್ ವಲ್ನರಬಲ್ ಏರಿಯಾಸ್. ಇದಕ್ಕೆ ನಾವು ಅವೇರ್ನೆಸ್ ಕೂಡ ಮಾಡಿದ್ವಿ ನಿನ್ನೆ, ಡಿ ಎಸ್ ಪಿ ಎಲ್ಲ ಹೋಗಿ ಆ ಏರಿಯಾದಲ್ಲಿ ಅವೇರ್ನೆಸ್ ಕೂಡ ಮಾಡಿದ್ದಾರೆ. ಬಟ್ ಜನರು ಕೂಡ ಸ್ವಲ್ಪ ಇದರ ಬಗ್ಗೆ ಎಚ್ಚರ ವಹಿಸಬೇಕು. ಅಂಡ್ ಈ ಸಿ ಸಿ ಕ್ಯಾಮ್ರಾಸ್ ಏನಿದೆ, ನಾವು ಸಾಕಷ್ಟು ಬಾರಿ ನೋಟಿಸ್ ಕೊಡ್ತೀವಿ ಎಲ್ಲ ಬಿಸ್ನೆಸ್ ಪೀಪಲ್ಗೆ ಮತ್ತು ಮನೆಗಳಿಗೆ ಕೂಡ. ದೇ ಹ್ಯಾವ್ ಟು ಇನ್ಸ್ಟಾಲ್ ಸಿ ಸಿ ಕ್ಯಾಮ್ರಾಸ್ ಆಸ್ ಪರ್ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್. ಈ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಏನಿದೆ, ಬೇರೆ ಎಲ್ಲಿ ಫುಟ್ಫಾಲ್ ಜಾಸ್ತಿ ಇರುತ್ತೆ ಪಬ್ಲಿಕ್ದು, ಅಂಥ ಕಡೆ ಕ್ಯಾಮ್ರಾಸ್ ಆಗಬೇಕು. ಸೊ ಈ ಡೆನ್ಸಿಟಿ ಜಾಸ್ತಿ ಆದರೆ ಆಟೋಮೆಟಿಕಲಿ ನಮಗೆ ಟ್ರ್ಯಾಕಿಂಗ್ ಕೂಡ ಈಸಿ ಆಗುತ್ತೆ. ಆ್ಯಂಡ್ ಪೀಪಲ್ ಶುಡ್ ಆಲ್ಸೋ ದೇ ಕ್ಯಾನ್ ಇನ್ಫಾರ್ಮ್, ಅವರು ಅವರ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನಲ್ಲಿ ಇನ್ಫಾರ್ಮ್ ಮಾಡ್ಬೋದು. ಅವರೇನಾದ್ರು ಮನೆಗೆ ಬೀಗ ಹಾಕಿ ಹೋಗ್ತಾ ಇದ್ರೆ, ನಾವು ಅದನ್ನು ರಿಜಿಸ್ಟರ್ ಕೂಡ ಮೇಂಟೈನ್ ಮಾಡ್ತಾ ಇದ್ದೀವಿ, ಲಾಕ್ಡ್ ಹೌಸಸ್ ರಿಜಿಸ್ಟರ್. ನೈಟ್ ಬೀಟ್ ಸ್ಟಾಫ್ ಯಾರು ಇರ್ತಾರೆ ಆ ಪರ್ಟಿಕ್ಯುಲರ್ ಮನೆ ಕಡೆ ಹೋಗಿ ಚೆಕ್ ಮಾಡ್ತಾರೆ. ಸೊ ಈ ಥರ ನಾವು ಸ್ವಲ್ಪ ಇದನ್ನು ಪ್ರಿವೆಂಟ್ ಮಾಡ್ಬೋದು. ಅಲ್ಲ, ಒಂದೇ ಗ್ಯಾಂಗ್ ಏನೂ ಇಲ್ಲ. ನಿನ್ನೆ ಅವರು ಈಸ್ ಎ ಸಿಂಗಲ್ ಅಫೆಂಡರ್ ಬಗ್ಗೆ ಗೊತ್ತಾಯಿತು. ತಾಲೂರು ಸಂಬಂಧಪಟ್ಟಂತೆ ಬೇರೆ ಗ್ಯಾಂಗ್ ಇದೆ, ಒಂದೇ ಗ್ಯಾಂಗ್ ಏನು ಬಂದಿಲ್ಲ, ಗ್ಯಾಂಗ್ ಆ ಥರ ಏನು ಬಂದಿಲ್ಲ. ಇವರು ಮೋಸ್ಟ್ಲಿ ನಮ್ಮ ಪಕ್ಕ ಕರ್ನೂಲು ಈ ಕಡೆಯಿಂದ ಬರ್ತಾರೆ ಮೋಸ್ಟ್ ಆಫ್ ದ ಟೈಮ್ಸ್, ನೈಬರಿಂಗ್ ಸ್ಟೇಟ್ಸಿಂದ ಬರ್ತಾರೆ. ಇಟ್ ಈಸ್ ಈಸಿ ಫಾರ್ ದೆಮ್ ಟು ಎಸ್ಕೇಪ್, ಡಿಫ್ರೆಂಟ್ ಜ್ಯೂರಿಡಿಕ್ಷನ್ಸ್ ಆಗುತ್ತೆ. ಆ ಥರ ಜಾಸ್ತಿ ಕೇಸಸ್ ಆಗ್ತಾ ಇದೆ. ಕುವೆಂಪು ನಗರದಲ್ಲಿ ಮೂರು ಮನೆಗಳಲ್ಲಿ ಸ್ವಲ್ಪ ಪ್ರಾಪರ್ಟಿ ಕಲ್ವಾಗಿದೆ, ಟೋಟಲ್ ಅತ್ಯಂತ 5 ಹೌಸಸ್ ಅಲ್ಲಿ ಆಗಿದೆ.